नमस्कार वीक्षकरे केके2 न्यूज के स्वागत बनी इवत्तिन टॉप बुलेटिन्स नोडकोंडु बरोण भारतीय राष्ट्रीय विद्यार्थी ओक्कूट विजयपुर वतियिंद पाठ्यक्रमदल्लि आरएसएस संस्थापक हेगडे बार भाषणवु सेर्पडेयागिद्दन्नु हिंपडेयलु आग्रहिसि एनएसयुआई वतियिंद विजयपुर जिल्लाधिकारी कार्यालयद एदुरु प्रतिभटनेयन्नु हम्मिकोळ्ळलागित्तु। ಕಾಂಗ್ರೆಸ್ ನಾಯಕರಿಗೆ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ, ಅದರಿಂದ ಕಾಶ್ಮೀರದಲ್ಲಿ ಮೋದಿ ಪ್ರಧಾನಿ ಆದ ನಂತರ ರಾಷ್ಟ್ರಧ್ವಜ ಹಾರಿಸಲು ಸಾಧ್ಯವಾಯಿತು, ಕಾಂಗ್ರೆಸ್ ನಾಯಕರು ನಪುಂಸಕರು ಅಂತ ಇಂದಿನ ಸಚಿವ ಬಿ ಸುನಿಲ್ ಕುಮಾರ್ ಹೇಳಿದ್ದಾರೆ। ಯಾವುದೇ ಸರ್ಕಾರ ಭ್ರಷ್ಟ ಸಚಿವರನ್ನ ಜೈಲಿಗೆ ಕಳುಹಿಸಿಲ್ಲ, ಆದರೆ ಆಮ್ ಆದ್ಮಿ ಪಾರ್ಟಿ ಅದನ್ನ ಮಾಡಿ ತೋರಿಸಿದೆ ಎಂದು ಆಮ್ ಆದ್ಮಿ ಪಾರ್ಟಿ ನಾಯಕ ಅರವಿಂದ್ ಕೇಜ್ರಿವಾಲ್ ಜನರ ಮನವೊಲಿಸಿದ್ದಾರೆ। मुख्यमंत्री बोम्मई सिद्दरामय्यनवरु द्राविडर अथवा आर्यर उत्तर नीडली एंद हिन्नेलेयल्लि द्राविडरु ई देशद मूल निवासिगळु नानु अदे पंथक्के सेरिदवनु अंत माजी सीएं सिद्दरामय्यनवरु हेळिदारे। बीजेपि सरकार अधिकारक्के बंद मेले रथयात्रेय मेले दाळि माडलु यावनादरु मुंदे बंदिदान जोरागि हेळि यारिगादरु धैर्यविदिया धैर्य ಮಾಡಿದವರು ಇಂದು ಲಾಕಪ್ ನಲ್ಲಿ ಜಗನ್ನಾಥನ ಜಪ ಮಾಡುತ್ತಿದ್ದಾರೆ ಎಂದು ಅಮಿತ್ ಶಾ ಟೀಕೆ ಮಾಡಿದ್ದಾರೆ। ಸಿದ್ದರಾಮಯ್ಯನವರ ಹೇಳಿಕೆ ಪರ ನಿಂತ ಶಾಸಕ ಅಮರೇಗೌಡ ಬಯ್ಯಾಪೂರ್ ಆರ್ಎಸ್ಎಸ್ ದೇಶದ ವಿಭಜನೆ ಮಾಡಲು ಹೊರಟಿದೆ, ಹಿಂದೂ ಮುಸ್ಲಿಂ ಕೋಮು ಗಲಭೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಆರೋಪಿಸಿದರು। ಕಾರ್ಮಿಕರು ಬೆವರು ಸುರಿಸಿ ಕಟ್ಟಿದ ರಾಷ್ಟ್ರವಿದು, ಇಂತಹ ರಾಷ್ಟ್ರದ ಸಂಪತ್ತನ್ನ ಮಾರಾಟ ಮಾಡುವವರೇ ನಿಜವಾದ ದೇಶದ್ರೋಹಿಗಳು ಎಂದು ಎಐಟಿಯುಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ಹೇಳಿದ್ದಾರೆ। ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಯೋಗದಿಂದ ಸಾಧ್ಯ, ಪ್ರತಿಯೊಬ್ಬ ಮಕ್ಕಳಲ್ಲೂ ಯೋಗದ ಅರಿವು ಮೂಡಿಸಬೇಕು, ಯೋಗದಿಂದ ಸಮಯ ಪ್ರಜ್ಞೆ ಸಾತ್ವಿಕತೆ ಸ್ಥಿರತೆ ಪ್ರಜ್ಞೆ ಹೆಚ್ಚಾಗುವುದು, ಭಾರತವನ್ನ ಭವ್ಯ ಭಾರತವನ್ನಾಗಿ ಮಾಡುವ ಕನಸು ನನಸಾಗಬೇಕು ಅಂತ ಸಿಎಂ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ। ಇದಾಗಿತ್ತು ಈ ಕ್ಷಣದ ಬುಲೆಟಿನ್, ಇನ್ನಷ್ಟು ಬುಲೆಟಿನ್ಗಳಿಗಾಗಿ ನೋಡ್ತಾ ಇರಿ ಕೇಕೆ2 ನ್ಯೂಸ್।